ಸರ್ ಈ ವೆಹಿಕಲ್ ಯಾವ ವೇರಿಯಂಟ್ ಸರ್? ಇದು ಟಾಪ್ ಎಂಡ್ ಮಾಡಲ್ ಎಂಪವರ್ ಪ್ಲಸ್ A55 kW ಬ್ಯಾಟ್ರಿ ಇದೆ. ಓಕೆ ಸರ್, ನಿಮಗೆ ಈ ವೆಹಿಕಲ್ ಆನ್ ರೋಡ್ ಪ್ರೈಸ್ ಎಷ್ಟಿದೆ? 23,20,000 ಅದು. ಓಕೆ ಸರ್, ಥ್ಯಾಂಕ್ ಯು. ಆಮೇಲೆ ಚಾರ್ಜಿಂಗ್ ಎಲ್ಲ ಫ್ರಂಟ್ ಅಲ್ಲಿ ಇರುತ್ತೆ ನಿಮ್ಗೆ. ಓಕೆ, ತರಬೇಕು ಇಲ್ಲಿ ಚಾರ್ಜಿಂಗ್ ಇದು ಬರುತ್ತೆ, ಇದು ಆಟೋಮೆಟಿಕ್ ಓಪನ್, ಒಳಗಡೆ ಬಟನ್ ಇರುತ್ತೆ, ಆಟೋಮೆಟಿಕ್ ಕ್ಲೋಸ್ ಆಪ್ಷನ್ ಇರುತ್ತೆ. ಇದು ಮನೆಯಲ್ಲಿ ಚಾರ್ಜಿಂಗ್ ಮಾಡ್ಕೊಳ್ಳೋ ಪೋರ್ಟ್ ಇರುತ್ತೆ ಇದನ್ನ, ಮತ್ತೆ ಇದು ಔಟ್ ಸೈಡ್ ಡಿಸಿ ಚಾರ್ಜಿಂಗ್ ಅಂತೀವಿ. ಸಪೋಸ್ ಔಟ್ ಸೈಡ್ ಟ್ರಾವೆಲ್ ಮಾಡ್ತೀನಿ ಅಂದ್ರೆ 500 kilometers ಮೇಲೆ 800,000, ಇದು ನೀವು ಔಟ್ ಸೈಡ್ ಮಾಲ್ಸ್ಗಳಲ್ಲಿ ಮತ್ತೆ ಪೆಟ್ರೋಲ್ ಪಂಪ್ಸ್ ಅಲ್ಲಿ ಎಲ್ಲ ಇರುತ್ತೆ, ಅಲ್ಲಿ ಡಿಸಿ ಚಾರ್ಜಿಂಗ್ ಮಾಡ್ಕೋಬಹುದು. 40 minutes ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ, ಫುಲ್ ಚಾರ್ಜ್ ಆಗುತ್ತೆ 40 minutes. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ನಾವು ಟಾಟಾ ಮೋಟಾರ್ಸ್ ಹತ್ರ ಇದ್ವಿ, ಸೊ ಹತ್ರ ಬರುತ್ತೆ ಕೀ ಮೋಟಾರ್ಸ್ ಅಂತ ಹೇಳ್ಬಿಟ್ಟು. ಸೊ ಹೊಸದಾಗಿ ಟಾಟಾ ಕಾರ್ದು ಇವಿ ಲಾಂಚ್ ಆಗಿದೆ ಕರ್ವ್ ಅಂತ ಹೇಳ್ಬಿಟ್ಟು, ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ದರ್ಶನ್ ಸರ್ ರೆಡಿ ಇದಾರೆ. ಸರ್ ವೆಲ್ಕಮ್ ಟು ಚಾನಲ್ ಸರ್. ಸೊ ನಾವು ಸಾಕಷ್ಟು ದಿವಸ ಇಲ್ಲಿ ಬಂದು ವಿಡಿಯೋ ಮಾಡ್ತಿದ್ವಿ, ಫಸ್ಟ್ ನಂದು ಇನ್ನೊಂದು ಚಾನಲ್ ಇತ್ತು. ಸೊ ಇವಾಗ ಡೈರೆಕ್ಟ್ ಆಗಿ ಕನ್ನಡದಲ್ಲೇ ಫಸ್ಟ್ ಟೈಮ್ ಬಂದ್ಬಿಟ್ಟು ಮಾಡ್ತಿರೋದು, ಅಂಡ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ. ಸೊ ವಿಡಿಯೋನ ಎಂಟು ಗಂಟೆ ನೋಡಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಅಡ್ರೆಸ್, ಫೋನ್ ನಂಬರ್ ಅಂಡ್ ಲೊಕೇಶನ್ ಎಲ್ಲ ಪಿನ್ ಮಾಡ್ತೀನಿ, ಸೊ ಅಲ್ಲಿಂದ ಎನ್ಕ್ವೈರಿ ಮಾಡ್ಕೊಬಹುದು. ಸೊ ಇದರಲ್ಲಿ ಎಷ್ಟು ವೇರಿಯಂಟ್ಸ್ ಬರುತ್ತೆ ಕಂಪ್ಲೀಟ್ ಎಲ್ಲ ಸರ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ವಿಡಿಯೋನ ಕೊನೆ ಗಂಟೆ ನೋಡಿ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೋಡ್ತಾ ಇರ್ಬೋದು ಟಾಟಾ ಕರ್ವ್ ಇವಿ, ಇದು ಬಂದ್ಬಿಟ್ಟು ಫ್ರಂಟ್ ಫೇಸಿಂಗ್, ಸೊ ನಿಮ್ಗೆ ಲೋಗೋ ಎಲ್ಲ ಕಾಣಿಸ್ತಾ ಇದೆ. ಅಂಡ್ ಸರ್ ಹೇಳಿ ಸರ್ ಡೀಟೇಲ್ಸ್, ಇದರಲ್ಲಿ ಎಷ್ಟು ವೇರಿಯಂಟ್ಸ್ ಬರುತ್ತೆ? ಸರ್ ಇದರಲ್ಲಿ ನಿಮ್ಗೆ ಫಸ್ಟ್ ಬ್ಯಾಟ್ರಿಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ, ಒಂದು 45 kW ಬ್ಯಾಟ್ರಿ, ಒಂದು 55 kW ಬ್ಯಾಟ್ರಿ ಅಂತ. ಓಕೆ, 45 kW ಬ್ಯಾಟ್ರಿನ ಮೀಡಿಯಂ ರೇಂಜ್ ಅಂತೀವಿ, 55 kW ಬ್ಯಾಟ್ರಿನ ಲಾಂಗ್ ರೇಂಜ್ ಅಂತ ಕರಿತೀವಿ ನಮ್ದ್ರಲ್ಲಿ. 45 kW ಬ್ಯಾಟ್ರಿ ಬಂದು ಕಂಪ್ನಿ ಕ್ಲೈಮ್ ಮೈಲೇಜ್ ಬಂದು 510 km ಪರ್ ಚಾರ್ಜ್. ಓಕೆ, 55 kW ಬ್ಯಾಟ್ರಿ ಬಂದ್ಬಿಟ್ಟು ಕಂಪ್ನಿ ಕ್ಲೈಮ್ ಮೈಲೇಜ್ ಪರ್ ಚಾರ್ಜ್ ಬಂದ್ಬಿಟ್ಟು 585 km ಬರುತ್ತೆ ನಿಮ್ಗೆ. ಓಕೆ, ನಿಮ್ಗೆ ಇದು ಬೇಸಿಕ್ ಪ್ರೈಸ್ 18.5 lakh ಆನ್ ರೋಡ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ. ಟಾಪ್ ಎಂಡ್ ಮಾಡಲು ಲಾಂಗ್ ರೇಂಜ್ ಅಪ್ ಟು 23 lakh 20 ವರ್ಗೂ ನಿಮ್ಗೆ ಆನ್ ರೋಡ್ ಪ್ರೈಸ್ ಹೋಗುತ್ತೆ. ಓಕೆ ಸರ್, ಇವಾಗ ಇದು ಈ ವೆಹಿಕಲ್ ಬಂದ್ಬಿಟ್ಟು ಯಾವ ಸೆಗ್ಮೆಂಟ್ ತರ ಬರುತ್ತೆ ಸರ್? ಕಾಂಪ್ಯಾಕ್ಟ್ SUV ಅನ್ಬೋದ ಇಲ್ಲ ಸರ್? ಇದು ಆಕ್ಚುಲಿ ಇದು ಬಂದ್ಬಿಟ್ಟು ಕೂಪೆ ಸೆಗ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಕೂಪೆ, ಇಟ್ ಇಸ್ ಅ ಮಿಕ್ಸ್ ಆಫ್ SUV ಅಂಡ್ ಸೆಡಾನ್. ಸೆಡಾನ್ ಇವೆರಡು ಮಿಕ್ಸ್ ಮಾಡಿ ಜಾಸ್ತಿ ಬರುತ್ತೆ. ಇದು ಕೂಪೆ ಡಿಸೈನ್ ಆಗಿರೋದ್ರಿಂದ ನಿಮ್ಗೆ ಇದರಲ್ಲಿ ಲೆಂತ್ ಮತ್ತೆ ಬೂತ್ ಸ್ಪೇಸ್ ಜಾಸ್ತಿ ಸಿಗುತ್ತೆ. ಏರೋಡೈನಾಮಿಕ್ ಡಿಸೈನ್ ಕೊಟ್ಟಿರ್ತೀವಿ ಫುಲ್. ಸೊ ನೋಡ್ತಾ ಇರ್ಬೋದು ಸೈಡ್ ಕ್ಲಾಡಿಂಗ್ ಎಲ್ಲ ತುಂಬಾ ಡಿಸೈನ್ ಆಗಿ, ಗ್ಲಾಸಿ ಫಿನಿಶಿಂಗ್ ಎಲ್ಲ ಬಂದಿದೆ. ಅಂಡ್ ಇದು ಅಲಾಯ್ ವೀಲ್ಸ್ ಸರ್? ಸರ್ ಇದು ಅಲಾಯ್ ವೀಲ್ಸ್, 18 inches ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ, ಏರೋಡೈನಾಮಿಕ್ ಡಿಸೈನ್. ಓಕೆ, ಸೊ ನೋಡ್ತಾ ಇರ್ಬೋದು. ಅಂಡ್ ಸರ್ ಇದು ಯಾವ ಕಲರ್ ಸರ್? ಇದು ಇದು ಬಂದ್ಬಿಟ್ಟು ನಮ್ದು ಇದ್ರಲ್ಲಿ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ವರ್ಚುವಲ್ ಸನ್ಲೈಟ್ ಅಂತೀವಿ. ಓಕೆ, ನಿಮ್ಗೆ ಇದರಲ್ಲಿ ಫಸ್ಟ್ ಟೈಮ್ ಟಾಟಾದಲ್ಲಿ ಬೆಸ್ಟ್ ಇದು ಇದು ಫ್ಲಶ್ ಡೋರ್ ಹ್ಯಾಂಡಲ್ಸ್ ಅಂತ ಕೊಟ್ಟಿದೀವಿ. ಓಕೆ, ಜಸ್ಟ್ ಪುಷ್ ಮಾಡಿ ಡೋರ್ ಹ್ಯಾಂಡಲ್ ಇರುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ಒಳಗಡೆ ನೋಡ್ತಾ ಇರ್ಬೋದು ಪ್ಯಾಸೆಂಜರ್ ಫ್ರಂಟ್ ಲೆಗ್ ರೂಮ್, ಸೊ ಆಮ್ರಸ್ಟ್ ಎಲ್ಲ ಬರುತ್ತೆ ನಿಮ್ಗೆ. ಸರ್ ಈ ವೆಹಿಕಲ್ ಅಲ್ಲಿ ಸೇಫ್ಟಿ ಫೀಚರ್ಸ್ ಏನಿದೆ ಸರ್? ಸರ್ ಸೇಫ್ಟಿ ವೈಸ್ ಟಾಟಾದ ವೆಹಿಕಲ್ ಬಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿ 5-star ರೇಟಿಂಗ್ ಅಡಲ್ಟ್ಸ್, 5-star ರೇಟಿಂಗ್ ಚಿಲ್ಡ್ರನ್ಸ್ ಇದೆ ಇದು. ಓಕೆ, ಗ್ಲೋಬಲ್ ಎನ್ಕಪ್ ಇಂಡಿಯನ್ ಟೆಸ್ಟಿಂಗ್ ರೇಟ್ ಅಲ್ಲಿ, ಮತ್ತೆ 6 airbag ಸ್ಟ್ಯಾಂಡರ್ಡ್ ಬೇಸಿಕ್ ಇಂದ ಹಿಡಿದು ಟಾಪ್ ಎಂಡ್ ವರ್ಗೂ ನೀವು ಯಾವ್ದೇ ವೇರಿಯಂಟ್ ತಗೊಳ್ಳಿ 6 airbag ಸ್ಟ್ಯಾಂಡರ್ಡ್ ಕೊಟ್ಬಿಟ್ಟಿರ್ತೀವಿ. ಓಕೆ ಸರ್, ನಿಮ್ಗೆ ಸರ್ ಇರ್ಬೋದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಅಂಡ್ ನಿಮ್ಗೆ 12 inches ಟಚ್ ಸ್ಕ್ರೀನ್ಸ್ ಬರುತ್ತೆ ನಿಮ್ಗೆ. ಆಮೇಲೆ ಇವೆಲ್ಲ ಇಲ್ಯುಮಿನೇಟೆಡ್, ಇಲ್ಲೆಲ್ಲ ಬಟನ್ಸ್ ಯಾವ್ದು ಇರಲ್ಲ, ಫಿಸಿಕಲ್ ಬಟನ್. ಗಾಡಿ ಆನ್ ಆದಾಗ ಇಲ್ಲಿ ಟಾಟಾ ಲೋಗೋ ಮತ್ತೆ ಇಲ್ಲಿ ಕಂಟ್ರೋಲ್ಸ್ ಎಲ್ಲ ಲೈಟ್ ಆನ್ ಆಗುತ್ತೆ, ಗ್ಲೋ ಎಲ್ಲ ಡಿಜಿಟಲ್ ನಿಮ್ಗೆ ಬರುತ್ತೆ. ಅದಾದ್ಮೇಲೆ ಎಲೆಕ್ಟ್ರಿಕ್ ಪಾರ್ಕ್ ಬ್ರೇಕಿಂಗ್ ಬರುತ್ತೆ, ಆಟೋ ಹೋಲ್ಡ್ ಆಪ್ಷನ್ ಇದೆ, ಮತ್ತೆ ಇಲ್ಲಿ 3 modes ಕೊಟ್ಟಿದ್ದೀವಿ. ಡಿಪೆಂಡ್ ಅಪಾನ್ ರೋಡ್ ಕಂಡೀಷನ್ ಅವ್ರು ಹಾಕೋಬಹುದು, ಸಿಟಿ, ಎಕಾನಮಿ, ಸ್ಪೋರ್ಟ್. ಆಮೇಲೆ ವೈರ್ಲೆಸ್ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ಸ್ ಬರುತ್ತೆ ಇಲ್ಲಿ. ಅವ್ರ ಮೊಬೈಲ್ ಅಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಇದ್ರೆ ಮೊಬೈಲ್ ಇಲ್ಲಿ ಇಕ್ಕಿದ್ರೆ ಸಾಕು, ಡೈರೆಕ್ಟ್ ಚಾರ್ಜ್ ಆಗ್ತಾ ನಿಮ್ಗೆ. ಆಮೇಲೆ ಇವೆಲ್ಲ ಲೆದರ್ ಸೀಟ್ಸ್ ಬರುತ್ತೆ, ಲೆದರ್ ಹೈಟ್ ಸೀಟ್ಸ್, ಪ್ಲಸ್ ಫ್ರಂಟ್ 2 seats ಬಂದ್ಬಿಟ್ಟು ಏರ್ ವೆಂಟಿಲೇಟೆಡ್ ಬರುತ್ತೆ, ಎ ಸಿ ಕೊಟ್ಟಿರ್ತೀವಿ. ನಿಮ್ಗೆ ಲಾಂಗ್ ಡ್ರೈವ್ ಎಲ್ಲ ಮಾಡ್ಬೇಕಾದಾಗ ಮತ್ತೆ ಈ ಜಾಗ ಸ್ವೆಟ್ ಆಗೋದನ್ನ ನೀವು ಆನ್ ಮಾಡ್ಕೊಂಡ್ರೆ ಸ್ವೆಟ್ ಆಗಲ್ಲ, ಲಾಂಗ್ ಡ್ರೈವ್ ಎಲ್ಲ ನಿಮ್ಗೆ ವೆರಿ ಕಂಫರ್ಟಬಲ್ ಆಗಿರುತ್ತೆ. ಓಕೆ ಸರ್, ಸೊ ನೋಡ್ತಾ ಇರ್ಬೋದು ಗಾಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸೊ ನಿಮ್ಗೆ ಸೆಕೆಂಡ್ ರೋ ಅಲ್ಲಿ ಕೂಡ ನಿಮ್ಗೆ ಆಮ್ರಸ್ಟ್ ಬರ್ತೈತೆ ವಿತ್ 2 cup holders. ಅಂಡ್ ಸೊ ಇದು ಪೆನಾರಮಿಕ್ ಸನ್ ರೂಫ್ ಅಲ್ವಾ ಸರ್? ಇದು ಪೆನಾರಮಿಕ್ ಸನ್ ರೂಫ್ ಬರುತ್ತೆ ನಿಮ್ಗೆ. ಓಕೆ, ಟೋಟಲ್ ಆಗಿ ಪೆನಾರಮಿಕ್ ಸನ್ ರೂಫ್, ಎಸ್ಪೆಷಲಿ ನಿಮ್ಗೆ ಒಂದು ಮಿಡ್ ವೇರಿಯಂಟ್ ಅಲ್ಲಿ ಬರುತ್ತೆ, ಟಾಪ್ ಎಂಡ್ ಟಾಪ್ ಎಂಡ್ ಅಲ್ಲಿ ಬರುತ್ತೆ. ಓಕೆ, ಅದಾದ್ಮೇಲೆ ಈ ರೋಲ್ಸ್ ಬಂದ್ಬಿಟ್ಟು ಈ ಹಿಂದ್ಗಡೆ ಸೀಟ್ ಬಂದು 2 times ರಿಕ್ಲೈನಿಂಗ್ ಮಾಡ್ಕೋಬಹುದು, 2 step ಹಿಂದ್ಗಡೆಗೆ 2 step ಹಿಂದ್ಗಡೆ ಮಾಡ್ಕೋಬಹುದು. ಈ ಫೀಚರ್ಸ್ ಬಂದ್ಬಿಟ್ಟು ನಿಮ್ಗೆ ಟಾಪ್ ಎಂಡ್ ಅಲ್ಲಿ ಅವೈಲಬಿಲಿಟಿ. ಓಕೆ ಸರ್, ಆಮೇಲೆ ಐಸೋಫಿಕ್ಸ್ ಇರುತ್ತೆ, ಚೈಲ್ಡ್ಸ್ ಚಿಲ್ಡ್ರನ್ಸ್ ಮಕ್ಳುಗಳು ಇದೆಲ್ಲ ಮಾಡ್ಕೊಂಡು ನಂಗೆ ಸೇಫ್ಟಿಯಾಗಿ ಯೂಸ್ ಮಾಡ್ಕೋಬಹುದು. ಓಕೆ,
ಸೊ ನೋಡ್ತಾ ಇರ್ಬೋದು. ಸೊ ಸೈಟ್ ಪ್ರೊಫೈಲ್ ಎಲ್ಲ ಹಿಂಗಿದೆ ನಿಮ್ಗೆ. ಅಂಡ್ ಸರ್ ರೇರ್ಗೆ ಬಂದ್ರೆ ನೋಡ್ತಾ ಇರ್ಬೋದು ಎಷ್ಟು ಬೂಟ್ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಅಂಡ್ ಸರ್ ಆಕ್ಚುಲಿ ಈ ತರ ಸೆಗ್ಮೆಂಟ್ ಟಾಟಾದಲ್ಲಿ ಇರ್ಲಿಲ್ವಲ್ಲ ಸರ್? ಇದು ಫಸ್ಟ್ ಸಲ ಹೈ ರೇಂಜ್ ಅಲ್ಲಿ ನಾವು BMW ಬೆಂಜ್ ಅಲ್ಲಿ ಕೂಪೆ ಡಿಸೈನ್ ಕೊಟ್ಟಿದ್ದು. ಟಾಟಾದಲ್ಲಿ ಇವಾಗ ನಿಮ್ಗೆ 18-20 lakhs ರೇಂಜ್ ಅಲ್ಲಿ ಪ್ರೀಮಿಯಂ ಕಾರ್ ಬರೋ ಡಿಸೈನ್, ಬಿಲ್ಡ್ ಕ್ವಾಲಿಟಿ ಅಂಡ್ ಬೂಟ್ ಸ್ಪೇಸ್ ಬಂದು 500 liters ಬರುತ್ತೆ. ಕ್ಲೋಸ್ ಆಗಿದೆ, 500 liters ಬೂಟ್ ಸ್ಪೇಸ್ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೇ, 190 ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. 190 ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ. ಅಂಡ್ ಇಲ್ಲೊಂಥರ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಟೈಲ್ ಕಂಪ್ಲೀಟ್ ಆಗಿ ಗ್ಲಾಸಿ ಫಿನಿಶಿಂಗ್ ವಿತ್ ಟಾಟಾ ಲೋಗೋ ಅಂಡ್ ರಿವರ್ಸ್ ಪಾರ್ಕಿಂಗ್, ಕ್ಯಾಮರಾ ಇದೆ, ಸೆನ್ಸರ್ಸ್ ಇದೆ. ಅಂಡ್ ಸರ್ ಇದು ಈ ವೇರಿಯಂಟ್ ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ಸರ್? ಇದು ಹೌದು ಸರ್, ಇದು ಟಾಪ್ ಎಂಡ್ ವೇರಿಯಂಟ್. ಇಲ್ಲಿ ಡಿಸ್ಪ್ಲೇ ಇರೋದು, ಇದರಲ್ಲಿ ನಿಮ್ಗೆ 360 degree ಕ್ಯಾಮರಾನು ಆಡ್ ಆಗುತ್ತೆ, ರಿವರ್ಸ್ ಕ್ಯಾಮರಾದಲ್ಲೇನೆ. ಇದು ನಿಮ್ಗೆ ಮಿರರ್ಸ್ ಅಲ್ಲಿ ಲೆಫ್ಟ್ ರೈಟ್ ಮಿರರ್ಸ್ ಫ್ರಂಟ್ ಅಲ್ಲಿ ಮತ್ತೆ ಕ್ಯಾಮರಾ ಇರುತ್ತೆ ನಿಮ್ಗೆ. ಸೊ ನೋಡ್ತಾ ಇರೋದು 360 degree ಕ್ಯಾಮರಾ ಬರುತ್ತೆ ನಿಮ್ಗೆ. ಏನಂದ್ರೆ ನಿಮ್ಗೆ ಟೈಟ್ ಪಾರ್ಕಿಂಗ್ ಏರಿಯಾದಲ್ಲಿ ಇವಾಗ ತಗ್ಗಿರೋದು ಬೆಂಗಳೂರು ಟ್ರಾಫಿಕ್ ಕಂಡೀಷನ್ ಅಲ್ಲಿ ಈಸಿಯಾಗಿ ಡ್ರೈವ್ ಮಾಡಬಹುದು, ಕ್ಲೀನ್ ಆಗಿ ವ್ಯೂ ಇರುತ್ತೆ, 360 degree ಕ್ಯಾಮರಾ ವ್ಯೂ ಇರುತ್ತೆ. ಆಮೇಲೆ ಇದು ಬಂದು ಇದರಲ್ಲಿ ಟಾಪ್ ಎಂಡ್ ಮಾಡಲಲ್ಲಿ ಆಡಾಸ್ ಫೀಚರ್ಸ್ ಬರುತ್ತೆ, ಆಡಾಸ್ ಲೆವೆಲ್ 2 ಅಂತಿದೆ. ಸೊ ಇದರಲ್ಲಿ ನಿಮ್ಗೆ ಕೆಲವು ಅಡ್ವಾನ್ಸ್ ಫೀಚರ್ಸ್ ಸಿಗುತ್ತೆ, ಲೈನ್ ಅಸಿಸ್ಟ್, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಪ್ಯಾನಿಕ್ ಬ್ರೇಕಿಂಗ್, ರೇರ್ ಕೊಲೆಕ್ಷನ್, ಕ್ಯಾಮರಾ ಇಲ್ಲ ಫ್ರಂಟ್ ಕ್ಯಾಮರಾ ಇಲ್ಲ, ಕ್ಯಾಮರಾ ವಿತ್ ಪಾರ್ಕಿಂಗ್ ಸೆನ್ಸರ್ಸ್ ಆಡ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಫುಲ್ ಆಗಿ ಪ್ರೀಮಿಯಂ ಆಗಿದೆ ವೆಹಿಕಲ್ ಮಾತ್ರ. ಅಂಡ್ ಸರ್ ಇವಾಗ ಟೋಟಲ್ ಎಷ್ಟು ವೇರಿಯಂಟ್ಸ್ ಬರುತ್ತೆ ಸರ್ ಈ ವೆಹಿಕಲ್ ಅಲ್ಲಿ? ಸರ್ ಈ ವೆಹಿಕಲ್ ಅಲ್ಲಿ ನಿಮ್ಗೆ 45 kW ಅಲ್ಲಿ ಮೀಡಿಯಂ ರೇಂಜ್ ಅಲ್ಲಿ ಒಂದು 3 ವೇರಿಯಂಟ್ ಇದೆ, ಓಕೆ. ಲಾಂಗ್ ರೇಂಜ್ 55 kW ಅಲ್ಲಿ 4 ವೇರಿಯಂಟ್ ಬರುತ್ತೆ, ಟೋಟಲ್ ಒಂದು 7 ವೇರಿಯಂಟ್ಸ್ ನಿಮ್ಗೆ ಸಿಗುತ್ತೆ. ಸರ್ ಈ ವೆಹಿಕಲ್ ಯಾವ ವೇರಿಯಂಟ್ ಸರ್? ಇದು ಟಾಪ್ ಎಂಡ್ ಮಾಡಲ್ ಎಂ ಪವರ್ ಪ್ಲಸ್ A55 kW ಬ್ಯಾಟ್ರಿ ಅಂತ. ಓಕೆ ಸರ್, ಇವಾಗ ಈ ವೆಹಿಕಲ್ ಆನ್ ರೋಡ್ ಪ್ರೈಸ್ ಎಷ್ಟಿದೆ? 23 lakhs 20,000. ಓಕೆ ಸರ್, ಥ್ಯಾಂಕ್ ಯು. ಆಮೇಲೆ ಚಾರ್ಜಿಂಗ್ ಎಲ್ಲ ಫ್ರಂಟ್ ಅಲ್ಲಿ ಇರುತ್ತೆ ನಿಮ್ಗೆ. ಇಲ್ಲಿ ಚಾರ್ಜಿಂಗ್ ಇದು ಬರುತ್ತೆ, ಇದು ಆಟೋಮೆಟಿಕ್ ಓಪನ್, ಒಳಗಡೆ ಬಟನ್ ಇರುತ್ತೆ, ಆಟೋಮೆಟಿಕ್ ಕ್ಲೋಸ್ ಆಪ್ಷನ್ ಇರುತ್ತೆ. ಇದು ಮನೆಯಲ್ಲಿ ಚಾರ್ಜಿಂಗ್ ಮಾಡ್ಕೊಳ್ಳೋ ಪೋರ್ಟ್ ಇರುತ್ತೆ ಇದನ್ನ, ಮತ್ತೆ ಇದು ಔಟ್ ಸೈಡ್ DC ಚಾರ್ಜಿಂಗ್ ಅಂತೀವಿ. ಸಪೋಸ್ ಔಟ್ ಸೈಡ್ ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಇವಾಗ 500 kilometers ಮೇಲೆ 800,000, ಇದು ನೀವು ಔಟ್ ಸೈಡ್ ಮಾಲ್ಸ್ಗಳಲ್ಲಿ ಮತ್ತೆ ಪೆಟ್ರೋಲ್ ಪಂಪ್ಸ್ ಅಲ್ಲಿ ಎಲ್ಲ ಇರುತ್ತೆ, ಅಲ್ಲಿ DC ಚಾರ್ಜಿಂಗ್ ಮಾಡ್ಕೋಬಹುದು. 40 minutes ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ, ಫುಲ್ ಚಾರ್ಜ್ ಆಗುತ್ತೆ 40 minutes. ಸೊ ನೋಡ್ತಾ ಇರ್ಬೋದು. ಅಂಡ್ ಇವನ್ ನಿಮ್ಗೆ ಇದೆಲ್ಲ ಲೈಟಿಂಗ್, LED ಫ್ರಂಟ್ ಎಲ್ ಫುಲ್ LED ಕನೆಕ್ಟೆಡ್ ಬರುತ್ತೆ, ಆನ್ ಆಗಿದ ತಕ್ಷಣ ರನ್ ಆಗುತ್ತೆ. ಸೊ ಈ ಟಾಟಾ ಶೋರೂಮ್ ಬಂದ್ಬಿಟ್ಟು ನಿಮ್ಗೆ ಮೈಸೂರು ರೋಡ್ ಅಲ್ಲಿ ಇರುತ್ತೆ. ಸೊ ನಾನು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಈ ಟಾಟಾ EV ಕರ್ವ್ ಬಗ್ಗೆ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ನಿಮ್ಗೆ ನಂಬರ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಅಥವಾ ನೀವು ಈ ಲೊಕೇಶನ್ ಗೆ ಬಂದ್ರು ಸರ್. ಟೆಸ್ಟ್ ರೈಡ್ ಕೂಡ ಇದೆಯಲ್ಲ ಸರ್? ಟೆಸ್ಟ್ ರೈಡ್ ಅವೈಲೇಬಲ್, ಟೆಸ್ಟ್ ರೈಡ್ ಅವೈಲೇಬಲ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇಷ್ಟು ಡೀಟೇಲ್ಸ್ ಎಲ್ಲ ಹೇಳಿದಕ್ಕೆ ದರ್ಶನ್ ಸರ್ ಗೆ ತುಂಬಾ ಥ್ಯಾಂಕ್ಸ್. ಅಂಡ್ ಸೊ ಇದೇ ತರ ರೆಗ್ಯುಲರ್ ಆಗಿ ಹೊಸ ಕಾರ್ಸ್ ಅಪ್ಡೇಟ್ ಎಲ್ಲ ಇನ್ಮೇಲೆ ಟಾಟಾ ಮೋಟರ್ಸ್ ಅಲ್ಲಿ ಕೂಡ ನಾವು ರೆಗ್ಯುಲರ್ ಆಗಿ ಮಾಡ್ತಿರ್ತೀವಿ. ಅಂಡ್ ಫಸ್ಟ್ ಟೈಮ್ ಯಾರೋ ನಮ್ ಚಾನಲ್ ನೋಡಂಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ರೆಗ್ಯುಲರ್ ಆಗಿ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಅಂಡ್ ಓಕೆ, ಬೈ, ಸೀ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.